ಹಲೋ ವೀಕ್ಷಕರೇ, ಮಮತಾ ಫುಡ್ಡಿಸ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ಕರಿಯಲ್ಲೇ ಬೆಸ್ಟ್ ಕರಿ, ತುಂಬ ಚೆನ್ನಾಗಿರೋ ಕರಿ ಅಂದರೆ ಪನ್ನೀರ್ ಬಟರ್ ಮಸಾಲ. ಇದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಹೆಲ್ತಿ. ಇದು ಇದನ್ನು ಪನ್ನೀರ್ನ ನಾವು ರಿಚ್ ಫುಡ್ ಅಂತಲೇ ಕರಿತೀವಿ. ತುಂಬ ಟೇಸ್ಟಿಯಾಗಿರುತ್ತೆ, ರೋಟಿಗಾಗಲಿ, ಚಪಾತಿಗಾಗಲಿ, ದೋಸೆಗಾಗಲಿ ತುಂಬ ಚೆನ್ನಾಗಿರುತ್ತೆ. ಬನ್ನಿ, ಹೆಂಗೆ ಮಾಡೋದಂತ ಹೇಳ್ಬಿಟ್ಟು ನೋಡೋಣ. ಒಂದು ಕಡಾಯಿ ತೊಗೊಂಡು ಆ ಕಡಾಯಿಗೆ 3-4 ಟೊಮೊಟೊ ಕಟ್ ಮಾಡಾಕ್ತಾ ಇದ್ದೀನಿ ನಾನು. ಈಗ ಅದಕ್ಕೆ ಗೋಡಂಬಿನ ಒಂದು 2 ಟೇಬಲ್ ಸ್ಪೂನು ಗೋಡಂಬಿ ಹಾಕ್ತಾ ಇದ್ದೀನಿ. ಈರುಳ್ಳಿನ 1 ಈರುಳ್ಳಿ ಕಟ್ ಮಾಡಾಕ್ತಾ ಇದ್ದೀನಿ. ಇದು ರಿಚ್ ಫುಡ್ರಿಂದ ನಾವು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕಬೇಕಾಗೇ ಇಲ್ಲ ಇದಕ್ಕೆ. ನೋಡಿ, 2 ಏಲಕ್ಕಿ ಕಾಯಿ ಹಾಕ್ತಾ ಇದ್ದೀನಿ, 1 ಇಂಚು ಚಕ್ಕೆ, 1 ಇಂಚು ಶುಂಠಿ, 4-5 ಬೆಳ್ಳುಳ್ಳಿ ಎಸಳು ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ 1/4 ಕಪ್ಪಷ್ಟು ನೀರು ಹಾಕ್ಬಿಟ್ಟು, 1/4 ಲೀಟ್ರಷ್ಟು ನೀರು ಹಾಕ್ಬಿಟ್ಟು ಅದನ್ನು ಇವಾಗ ಟೊಮೊಟೊ ಮೆತ್ತಗಾಗೋವರೆಗೂ ನಾವು ಅದನ್ನು ಕುದಿಸ್ಕೋಬೇಕು. ನೋಡಿ, ಈಗ ಟೊಮೊಟೊ ಎಲ್ಲ ಮೆತ್ತಗಾಗಿದೆ, ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು. ಇವಾಗ ಇದನ್ನು ಮಿಕ್ಸಿ ಜಾರ್ ತೊಗೊಂಡು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕಿ ಆದರೂ ಪರವಾಗಿಲ್ಲ, ಒಂದು ಸ್ವಲ್ಪ ತುಂಬ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಎಲ್ಲ ಗ್ರೈಂಡಿಗೆ ಹಾಕ್ಬಿಟ್ಟು ನೋಡಿ ಎಷ್ಟು ನೈಸ್ ಆಗುತ್ತೋ ಅಷ್ಟು ನೈಸ್ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಸೈಡ್ಗೆ ಇಟ್ಕೊಂಡು ಇವಾಗ ಒಂದು ಕಡಾಯಿ ತೊಗೊಂಡು ಅದಕ್ಕೆ 2 ಟೇಬಲ್ ಸ್ಪೂನು ಬೆಣ್ಣೆ ಹಾಕಿ, ಬೆಣ್ಣೆ ಸ್ವಲ್ಪ ಮೆಲ್ಟ್ ಆದಮೇಲೆ ಅದಕ್ಕೆ 1 ಟೀಸ್ಪೂನು ಎಣ್ಣೆ ಹಾಕ್ಕೋಬೋದು. ಈಗ ಅದಕ್ಕೆ ನಾನು ಕಾಶ್ಮೀರಿ ಚಿಲ್ಲಿ ಪೌಡ್ರು 1 ಟೀಸ್ಪೂನ್ ಹಾಕ್ತಾ ಇದ್ದೀನಿ. ಖಾರ ಕಲ್ಲರು ಎರಡು ಇದರಿಂದನೇ ಬರಬೇಕು. ನಿಮ್ಮ ಹತ್ರ ಕಾಶ್ಮೀರ್ ಚಿಲ್ಲಿ ಪೌಡರ್ ಇಲ್ಲ ಅಂದರೆ ರೆಗ್ಯುಲರ್ ಖಾರದ ಪುಡಿನೇ ಹಾಕ್ಕೋಬೋದು ನಾವು, ಅಂದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ, ಇದಕ್ಕೆಲ್ಲ ತುಂಬ ಖಾರ ಎಲ್ಲ ಹಾಕೋಂಗಿಲ್ಲ. ನೋಡಿ, ಅದನ್ನಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡಾದಮೇಲೆ ಬೆಣ್ಣೆಯಲ್ಲಿ, ಈಗ ಅದಕ್ಕೆ ನಾವು ಟೊಮೊಟೊ ಪ್ಯೂರಿ ರೆಡಿ ಮಾಡ್ಕೊಂಡಿದ್ದೀವಲ್ವಾ, ಕಾಜು ಮತ್ತು ಟೊಮೊಟೊ ಪ್ಯೂರಿನ, ಗೋಡಂಬಿ ಮತ್ತು ಟೊಮೊಟೊ ಪ್ಯೂರಿನ ಹಾಕಿ ಅದರಲ್ಲಿ. ಈಗ ಅದಕ್ಕೆ ಕಸೂರಿ ಮೇಥಿಯನ್ನು ಪುಡಿ ಮಾಡಿಬಿಟ್ಟು 1 ಟೀಸ್ಪೂನ್ ಹಾಕಬೇಕು. ಇದು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಟೇಸ್ಟ್ ಎಲ್ಲ ಕಸೂರಿ ಮೇಥಿಯಿಂದನೇ ಬರುತ್ತೆ. ಈಗ ಅದಕ್ಕೆ ಉಪ್ಪು ರುಚಿಗೆ ನೋಡ್ಕೊಂಡು ಹಾಕ್ಕೋಬೇಕು. ಧನಿಯಾ ಪುಡಿನ 1/2 ಟೀಸ್ಪೂನ್ ಹಾಕ್ಕೋಬೇಕು. ಇದು ಜೀರಿಗೆ ಪುಡಿ ಹುರಿದು ಪುಡಿ ಮಾಡ್ಕೊಂಡಿರೋಂಥ ಜೀರಿಗೆ ಪುಡಿನ 1/2 ಟೀಸ್ಪೂನ್ ಹಾಕ್ತಾ ಇದ್ದೀನಿ. ಸಕ್ಕರೆನ 1/2 ಟೀಸ್ಪೂನ್ ಸಕ್ಕರೆ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಸಾಲೆ ಎಲ್ಲನೂ. ಆಗ ಟೊಮೊಟೊ ಎಲ್ಲ ಅದರಲ್ಲಿ ಚೆನ್ನಾಗಿ ಫ್ರೈ ಆಗ್ತಾ ಇದೆಯಲ್ಲ, ನೋಡಿ ಒಂಚೂರು ಕುದಿ ಬಂದಮೇಲೆ ಈ ಥರ. ಈಗ ಅದಕ್ಕೆ ನೀರನ್ನು ನಾನು 1/4 ಲೀಟ್ರಷ್ಟು ನೀರು ಹಾಕ್ತಾ ಇದ್ದೀನಿ. 1/4 ಲೀಟ್ರಷ್ಟು ನೀರು ಹಾಕ್ಬಿಟ್ಟು ಒಂದು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಯೋಕೆ ಬಿಡಬೇಕು. ಇವಾಗ ಅದು ಮೇಲೆ ಕುದಿತಿರೋವಾಗ ಈ ಥರ ಮೇಲೆ ನೊರೆ ಬರುತ್ತಲ್ಲ, ಆ ನೊರೆ ಎಲ್ಲ ತೆಗೆದಾಕ್ಬಿಟ್ರೆ ಅದು ಗ್ರೇವಿ ಕ್ಲಿಯರ್ ಆಗಿರುತ್ತೆ. ನೋಡಿ, ನಾನು ಎಲ್ಲದರೆಲ್ಲ ಆದಷ್ಟು ತೆಗ್ದಾಗ್ತಾ ಇದ್ದೀನಿ. ಈಗ ಪನ್ನೀರನ್ನ ನಾನು 200 ಗ್ರಾಮ್ ಪನ್ನೀರನ್ನ ಈ ಥರ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಪನ್ನೀರ್ನೂ. ನೋಡಿ, ಈ ಸೈಜಲ್ಲಿ ತುಂಬ ದೊಡ್ಡದು ಬೇಡ, ತುಂಬ ಚಿಕ್ಕದು ಬೇಡ, ಈ ಸೈಜಲ್ಲಿ ಇದ್ದರೆ ಸಾಕು. ಒಂದು ಅಂದರೆ 1/4 ಇಂಚಷ್ಟು ಕಟ್ ಮಾಡಿಕೊಂಡು ಅದನ್ನು ಹಾಕ್ಬೇಕು ನಾವು ರೆಡಿ ಮಾಡಿಕೊಂಡಿರೋ ಮಸಾಲೆ ಗ್ರೇವಿಯಲ್ಲಿ. ಹಾಕಿ ಕೈ ಆರಿಸ್ಬಾರ್ದು, ಅದನ್ನು ನಾವೇನು ಮಿಕ್ಸ್ ಮಾಡೋದು ಬೇಡ, ಏನು ಬೇಡ, ಹಂಗೆ ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಅದು ಬೇಯಕ್ಕೆ ಬಿಡಬೇಕು, ಬೇಗ ಬೇಯುತ್ತೆ. ಈಗ ಇದಕ್ಕೆ 1/4 ಕಪ್ ಫ್ರೆಶ್ ಕ್ರೀಮ್ ಹಾಕ್ತಾ ಇದ್ದೀನಿ ನಾನು. ಕ್ರೀಮ್ ಹಾಕೋದ್ರಿಂದ ಒಳ್ಳೆ ಟೆಕ್ಸ್ಚರು ಮತ್ತು ಟೇಸ್ಟ್ ಕೊಡುತ್ತೆ. ಹಾಕ್ಬಿಟ್ಟು ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಒಂದು 3 ನಿಮಿಷ ಅದನ್ನು ಕುಕ್ ಆಗೋಗ್ಬಿಡ್ಬೇಕು. ನೋಡಿ, ಅರೋಮೆಟಿಕ್ಕಾಗಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನನಗಂತೂ. ಈಗ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ 1-2 ನಿಮಿಷ ಮತ್ತೆ ಅದು ಬೇಯಕ್ಕೆ ಬಿಡಬೇಕು. ಇಷ್ಟೇ ಆಯಿತು. ಈಗ ಫುಡ್ ಕಲರು ಆಪ್ಷನಲ್, ಇದು ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ. ನಾನು ಲಿಟ್ಲ್ ಬಿಟ್ ಹಾಕ್ತಾ ಇದ್ದೀನಿ, 1 ಪಿಂಚಷ್ಟು ಕಲರು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ. ಇದು ಕಲ್ಲರ್ಗೋಸ್ಕರ ಅಷ್ಟೇ, ರೆಸ್ಟೋರೆಂಟಲ್ಲೆಲ್ಲ ಮಾಡಿದಾಗ ತುಂಬ ಕಲರ್ ಆಗಿರುತ್ತಲ್ಲ, ಅದಕ್ಕೋಸ್ಕರ ಹಾಕ್ತಾ ಇದ್ದೀನಿ ಅಷ್ಟೇ. ನೀವು ಹಾಕೋದು ಬೇಡ, ನನಗೇನು ಕಲರ್ ಬೇಡ ಅನ್ನೋದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಅಷ್ಟೇ ಆಗಿದೆ. ಈಗ ನಾನು ಫ್ಲೇಮ್ ಆಫ್ ಮಾಡಿಕೊಂಡು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೀವು ಮನೇಲಿ ಟ್ರೈ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇದು ಪನ್ನೀರಲ್ಲ, ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು. ನಾವು ಆದಷ್ಟು ಅವಾಗವಾಗ ಈ ಥರ ಮಾಡಿ, ಮಕ್ಕಳಿಗೆಲ್ಲ ಮಾಡಿ ನಾವು ತಿಂದರೆ ಸ್ವಲ್ಪ ಹೆಲ್ತಿಗೆಲ್ಲ ನಮಗೆ ಹೆಲ್ತಿ ಫುಡ್ ಇದೆ.